ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಜಿಲ್ಲೆಯ ಕಾರ್ಯಕರ್ತರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನಾವು ಎಂದೂ ಸಹ ಮರೆಯತಕ್ಕಂಥವರಲ್ಲ. ಅದರಿಂದ ಇವತ್ತು ಏಕೆಂದ್ರೆ ನಾವು ಮೊದಲಿಂದ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ತಾಯಿ ಭಗವಂತನಲ್ಲಿ ಹೆಚ್ಚಿನ ಒಂದು ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಶಿವನನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಅವರ ಒಂದು ಶಿವನ ಆರಾಧನೆಯ ಫಲ ಇರ್ಬೋದು ಮತ್ತು ಅವರ ಆಶೀರ್ವಾದ ಇರ್ಬೋದು, ಒಂದು ಕಡೆ ರಾಜಕೀಯದಲ್ಲಿ ಹಲವಾರು ರೀತಿ ಏಳು ಬೀಳುಗಳ ನಡುವೆ ಈ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೊರಟರು, ಆ ಭಗವಂತನ ಅನುಗ್ರಹದಲ್ಲಿ ಒಂದು ಕಡೆ ಭಗವಂತ ರಾಜಕೀಯವಾದ ಶಕ್ತಿಯನ್ನು ತುಂಬುತ್ತಾನೆ ನಮ್ಮ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ, ಅದೇ ರೀತಿ ಕೆಲವು ದುಃಖವನ್ನು ಸಹ ಕೊಡ್ತಕ್ಕಂಥ ಘಟನೆಗಳು ನಡೆದಿರತಕ್ಕಂಥದ್ದು ನಿಜ, ನೋವಿನ ಸಂಗತಿಗಳು ನಡೆದಿದ್ದಾವೆ. ಆದರೆ ಒಂದು ಮಾತನ್ನ ಹೇಳ್ತೇನೆ, ಏನೇ ಇರಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಈ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಏನಿದೆ, ಈ ಶಕ್ತಿಯನ್ನ ಈ ನಾಡಿನ ಅಭಿವೃದ್ಧಿಗೆ, ಅದರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಕೇಂದ್ರದಲ್ಲಿನ ಪ್ರಧಾನಮಂತ್ರಿಗಳಿದ್ದಾರೆ, ಅವರ ಒಂದು ನಾಯಕತ್ವದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನ ತರ್ತಕ್ಕಂಥ ತೀರ್ಮಾನಗಳೇನಾಗ್ತಾ ಇದೆ. ಒಂದು ಅವಕಾಶ ನನ್ನ ಪಾಲಿಗೂ ಸಹ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ನೀಡಿದ್ದಾರೆ. ಅದಷ್ಟೇ ಅಲ್ಲ, ಅಲ್ಲಿ ಎರಡು ಇಲಾಖೆ ಜವಾಬ್ದಾರಿಯನ್ನು ಕೊಡೋದ್ರ ಜೊತೆಗೆ ಪ್ರಮುಖವಾದಂಥ ಎರಡು ಕಮಿಟಿಗಳು, ಒಂದು ಎಕನಾಮಿಕ್ ಅಫೈರ್ಸ್ ಕಮಿಟಿ, ಮತ್ತೊಂದು ವಿಶೇಷವಾಗಿ ಈ ದೇಶದ ಅಭಿವೃದ್ಧಿಗೆ ಕೈಗೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಕಮಿಟಿ ನೀತಿ ಆಯೋಗ. ನೀತಿ ಆಯೋಗದಲ್ಲೂ ಒಂದು ವಿಶೇಷ ಆಹ್ವಾನಿತರಾಗಿ ನನಗೆ ಅವಕಾಶ ಏನು ಕೊಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ನಾಡಿನ ಸಮಗ್ರ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ದೇವೇಗೌಡರ ಮಾರ್ಗದರ್ಶನ ಏನಿದೆ ನನಗೆ, ಇವತ್ತು ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಮಾನ. ಮತ್ತು ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ನನ್ನ ಒಂದು ಆಡಳಿತದ ಬಗ್ಗೆ ಅವರಲ್ಲೇನು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಜವಾಬ್ದಾರಿ ದೊರಕಿದೆ, ಈ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದೇನಿದೆ, ನಾನು ದೇವೇಗೌಡರು ಈ ಜಿಲ್ಲೆಯಲ್ಲಿ ಹುಟ್ಟಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಯೋಜನೆಗಳನ್ನು ಈ ದೇಶಕ್ಕೇನು ಕೊಟ್ಟಿದ್ದಾರೆ, ಅವರ ಒಂದು ಮನಸ್ಸಿನಲ್ಲಿದ್ದಂಥ ಹಲವಾರು ಯೋಜನೆಗಳು ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ದೇವೇಗೌಡರ ನಿರೀಕ್ಷೆ ಮತ್ತು ನನ್ನ ರಾಜ್ಯದ ಜನತೆಯ ನಿರೀಕ್ಷೆಗೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಈ ಹುದ್ದೆಗಳ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ.